ಎಲ್ಲರಿಗೂ ನಮಸ್ಕಾರ. ನೋಡಿ, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಂಡೆಕಾಯಿ ತೊಗೊಂಬಂದಿದ್ದೀನಿ 1 ಕೆಜಿ. ನಾನಿವತ್ತು ಬೆಳಗ್ಗೆ ಮಾರ್ಕೆಟಿಗೆ ಹೋದಾಗ, ಅಂದರೆ 7:30 8 ಗಂಟೆಗೆ ಹೋಗಿಬಿಟ್ರೆ, ಅಥವಾ ಇನ್ನೂ ಒಂದು ಸ್ವಲ್ಪ ಮುಂಚೆ ಹೋದ್ರೂ, ಹೊಲದಿಂದ ತಂದು ರಾಶಿ ಹೊಡ್ಕೊಂಡಿರ್ತಾರೆ. ಇವಾಗ ಡೈಲಿ ಮಾರ್ಕೆಟ್ ಥರ ಮಾಡ್ತಾಯಿದ್ದಾರೆ, ವಾರಕ್ಕೊಂದ್ಸತಿ ಮಾಡ್ತಾಯಿದ್ದಾರಲ್ಲ, ಆ ಥರ ಇಲ್ವೇ ಇಲ್ಲ ಕೊರೋನಾ ಬಂದಿದ್ದರಿಂದ. ಇವಾಗ ಡೈಲಿ ಮಾರ್ಕೆಟ್ ಥರ 10 ಗಂಟೆ 10:30 ತನಕ ಅಲ್ಲಿರ್ತಾರೆ, ಆವಾಗ ಹೋಗಿ ತೊಗೊಂಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಳೆಯದು ಸಖತ್ತಾಗಿದೆ. ಹಳ್ಳಿಯವ್ರು ತರ್ತಾರೆ, 40 ರೂಪಾಯಿ ಕೆಜಿ. ನನಗಂತೂ ಎಷ್ಟು ಖುಷಿ ಆಯಿತು, ಹಬ್ಬ ಮಾಡಿದಷ್ಟು ಖುಷಿ ಆಗ್ಬಿಡ್ತು. ಅದಕ್ಕೆ 1 ಕೆಜಿ ಕೂಡ ತಗೊಂಬಂದ್ಬಿಟ್ಟಿದ್ದೀನಿ. ಒಂದೊಂದ್ಸಲ 1/2 ಕೆಜಿಗೆ 20 ರೂಪಾಯಿ 15 ರೂಪಾಯಿ ಹೇಳ್ತಾರೆ, ಇವಾಗ 1 ಕೆಜಿಗೆ 40 ರೂಪಾಯಿ ಅಂದ್ರಲ್ಲ. ನೋಡಿ ಎಲ್ಲ ಎಳೆಯದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನೋಡಿ ಇದರಲ್ಲಿ 2 ದಿವಸ ಒಂದು ಪಲ್ಯ, ಒಂದು ದಿವಸ ಸಾರು, ಒಂದು ದಿವಸ ಗೊಜ್ಜು, ಚಟ್ನಿ, ಏನು ಬೇಕಾದರೂ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಇವತ್ತು ನಾನು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಪುಡಿ ಪಲ್ಯ ಥರ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಲಿ ಒರೆಸಿ ಆಮೇಲೆ ಹೆಚ್ಕೋಬೇಕು. ಪ್ರೊಸೀಜರ್ ಎಲ್ಲ ಗೊತ್ತಿದೆಯಲ್ಲ, ನಾನು ಎಷ್ಟೊಂದು ಬೆಂಡೆಕಾಯಿ ರೆಸಿಪಿ ಮಾಡಿದ್ದೀನಿ, ಈಗ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಜಾಸ್ತಿ ತಂದಾಗ ಏನು ಮಾಡ್ತೀನಿ ಅಂದರೆ, ಎಲ್ಲ ಒಂದು ಸ್ವಲ್ಪ ಒಂದೇ ಸೈಜಿಂದು, ಒಂದು ಸ್ವಲ್ಪ ದಪ್ಪ ಇರೋದು, ಇದು ಬಲ್ತಿಲ್ಲ, ಒಂದೂ ಆರಿಸೇ ಇಲ್ಲ ನಾನು, ಹಾಗಾಗಿ ತೂಗಿಸ್ಕೊಂಬಂದಿದ್ದೀನಿ. ಅಷ್ಟು ಚೆನ್ನಾಗಿದೆ, ಒಂದು ಉಳ್ಕ ಇಲ್ಲ. ಈಗ ಈ ಸೈಜ್ನ ಹಿಂದೆಲ್ಲ ಆರಿಸಿಟ್ಟಿದ್ದೀನಿ. ಇದು ತುಂಬ ಎಳೆಯದು ಇದೆ, ತುಂಬ ಚಿಕ್ಕ ಚಿಕ್ಕದಿದೆ. ಇದೆಲ್ಲ ಇದಷ್ಟು ಇವತ್ತು ಪುಡಿ ಪಲ್ಯ ಮಾಡ್ತಾ ಇದ್ದೀನಿ. ಇದಿಷ್ಟು ಎತ್ತಿಟ್ಕೊಳ್ತೀನಿ, ಅದೇ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ, ಗಾಳಿ ಹೋಗ್ದಂಗೆ ಕ್ಲೀನಾಗಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟು ದಿವಸ, ಒಂದು 4-5 ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಇದಷ್ಟನ್ನು ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಒಂದೇ ಸೈಜಿಂದು ಒಂದು ಕಡೆ ಎತ್ತಿ ಇಟ್ಬಿಟ್ಟು, ಈ ಚಿಕ್ಕದು ಎಲ್ಲದು ಮಿಕ್ಸೆಡ್ ಇದೆಯಲ್ಲ, ಇದನ್ನು ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ ಒಂದು 1/2 ಇಂಚಿಗೆ ಬೆಂಡೆಕಾಯಿನ ಹೆಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ಕೆಂಪಿಗೆ. ಸಖತ್ತಾಗಿದೆ ಬೆಂಡೆಕಾಯಿ ಮಾತ್ರ. ನೋಡಿ ಅಷ್ಟೊಂದೇನು ಲೋಳೆ ಥರ ಕಾಣಿಸ್ತಾ ಇಲ್ಲ, ಕೆಂಪಿಗೆ ಹುರ್ಕೊಳ್ತಾನೆ. ನೋಡಿ ಇವಾಗ ಈ ಥರ ಬೀಳುತ್ತೆ, ಹುರಿದಾದ್ಮೇಲೆ ಬಿಡಿ ಬಿಡಿಯಾಗಿ ಬೀಳುತ್ತೆ, ಆವಾಗಲೇ ಗೊತ್ತಾಗುತ್ತೆ ನಿಮಗೆ. ನಾನು ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು. ಗ್ರೀನ್ ಇನ್ನೂ ಜಾಸ್ತಿ ಆಗುತ್ತೆ, ಉರಿತ ಉರಿತ ಫುಲ್ ಹುರಿದಾದ್ಮೇಲೆ ತೋರಿಸ್ತೀನಿ. ನೋಡಿ ಆಲ್ಮೋಸ್ಟ್ ಆಗಿದೆ, ಈಗ ನೋಡಿ ಬಿಡಿ ಬಿಡಿಯಾಗಿ ಉದುರುತ್ತೆ. ಈಗ ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಎಲ್ಲ ಸಾಮಾನು ಹಂಚಿಕೊಂಡಿದ್ದೀನಿ, ನೋಡೋಣ. ನೋಡಿ ಬೆಂಡೆಕಾಯಿ ಹುರ್ಕೊಂಡಿದ್ದಾಗಿದೆ, ಈಗ ನಾನು ಒಗ್ಗರಣೆಗೆ ಎಲ್ಲ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ನಾನು ಇವತ್ತು ಪುಡಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಒಂಥರ ಬೇಸಿಗೆ ಅಲ್ವಾ, ಒಂದು ಸ್ವಲ್ಪ ರಸರಸವಾಗಿ ರಸವಂಗಿ ಪಲ್ಯ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೋಸ್ಕರ 1-2 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಹಸಿರು ಮೆಣಸಿನ್ಕಾಯಿನಲ್ಲಿ ಹಣ್ಣಾಗಿರೋ ಅಂಥ ಮೆಣಸಿನ್ಕಾಯಿನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ ಇದೆ, 1-2-3 ಸ್ಪೂನ್ ಆಗುತ್ತೆ. ಇದನ್ನು ತುರ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಇದಿಷ್ಟೆಲ್ಲ ರೆಡಿಯಾಗಿದೆ, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಹಸಿರು ಮೆಣಸಿನ್ಕಾಯಿನಲ್ಲಿ ಹಣ್ಣಾಗಿತ್ತಲ್ಲ, ಅದನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ. ನಾನಿವತ್ತು ಈರುಳ್ಳಿಗಿಂತ ಮುಂಚೆ ಈ ಕಾಯಿನ ಹಾಕ್ತಾ ಇದ್ದೀನಿ. ಯಾಕೆಂದರೆ ಚೆನ್ನಾಗಿ ಎಣ್ಣೆನಲ್ಲಿ ಮಾಗಿದರೆ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಅಷ್ಟೊಂದೇನು ಖಾರ ಇಲ್ಲ ಮೆಣಸಿನ್ಕಾಯಿ, ಆದ್ದರಿಂದ ನಾನು ಇಷ್ಟೊಂದು ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಚಿಕ್ಕ ಮಕ್ಕಳಿದ್ರೆ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇವಾಗ ನೋಡಿ ಇನ್ನೊಂದು ಬಾಣಲೆ ಇಡ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ 1-2-3 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ.
ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದೀನಿ ಈಗ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದೀನಿ ಈಗ ನೋಡಿ ಫಸ್ಟ್ ಹಾಕ್ಬಿಡ್ತೀನಿ ಹಸಿ ಮೆಣಸಿನಕಾಯಿ ಎಣ್ಣೆನಲ್ಲಿ ಚೆನ್ನಾಗಿ ಮಾಗಬೇಕು ಇದು ನಾನು ಎತ್ತಿಡೋಂಗಿಲ್ಲ ಹಾಗೆ ತಿನ್ನಬಹುದು ಪಲ್ಯದೊಳಗಡೆ ಚಿಕ್ಕ ಮಕ್ಕಳು ಇದ್ದವರು ಎತ್ತಿಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ ಸಣ್ಣದಾಗಿ ಹೆಚ್ಚಿದ್ದೀನಿ ನಾನು ಮೀಡಿಯಂ ಆಗಿ ಹೆಚ್ಚಿದ್ದೀನಿ ನೋಡಿ ಎಣ್ಣೆನಲ್ಲಿ ಮೆಣಸಿನಕಾಯಿ ಚೆನ್ನಾಗಿ ಮಾಗಿದೆ ಈಗ ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸಿರಲಿಲ್ಲ ಕರಿಬೇವು ಕರಿಬೇವು ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಒಂದು ಸ್ವಲ್ಪ ಕೆಂಪಾಗಲಿ ಮತ್ತೆ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಕೆಂಪಾಗಿದೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗಬೇಕು ಒಂದು ನಿಮಿಷ ಇದೇ ರೀತಿ ಫ್ರೈ ಆಗ್ತಾ ಇರ್ತೀವಿ ಈಗ ನೋಡಿ ಅಕ್ಕಿ ಹಿಟ್ಟು ಮತ್ತೆ ಒಂದೇ ಒಂದು ಸ್ವಲ್ಪ ಅರಶಿನ ಹಾಕೊಂಡಿದ್ದೆ ಈಗ ಅದನ್ನ ಕಲಸ್ಕೊಂಡ್ಬಿಡೋಣ ಹಿಟ್ಟನ್ನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದರಲ್ಲೇ ಕಲಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಿಟ್ಟು ಕಲಸಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ನಾವು ಖಾರಕ್ಕೋಸ್ಕರ ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಹಾಕೋದು ಬೇಡ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಸಾಕು ನೋಡಿ ಇವಾಗ ಒಗ್ಗರಣೆ ಹದವಾಗಾಗಿದೆ ಈಗ ನಾನು ಕಲಸ್ಕೊಂಡಿರೋ ನೀರನ್ನು ಹಾಕ್ತಾ ಇದ್ದೀನಿ ಇದೇ ರಸ ಈಗ ಹಾಕಿದ ತಕ್ಷಣ ನಾವು ಒಂದು ಸ್ವಲ್ಪ ಹೊತ್ತು ಕೈಯಾಡಿಸ್ತಾನೆ ಕುದಿಸ್ಕೋಬೇಕು ಈಗ ಉರಿ ಜೋರು ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಒಂದು ಸ್ವಲ್ಪ ಒಂದು ಕುದಿ ಬರೋ ತನಕ ಕೈಯಾಡ್ತಾನೆ ಇರಬೇಕು ಇದು ಕುದೀಲಿ ಒಂದು ಸ್ವಲ್ಪ ನೋಡಿ ಅರಶಿನ ಎಲ್ಲ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬಿಟ್ಕೊಂಡಿದೆ ಇದೊಂದು ಸ್ವಲ್ಪ ಕುದಿಬೇಕು ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಬೆಂಡೆಕಾಯಿನೂ ಇದರೊಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನಾವು ಮಾಡಿದಂಥ ರಸ ನೋಡಿ ಗಟ್ಟಿಯಾಗಿದೆ ಕೈಯಾಡ್ತಾನೆ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರಸದೊಳಗಡೆ ಇದು ಒಂದು ಸ್ವಲ್ಪ ಹಿಟ್ಟು ಬೇಯಬೇಕು ಈ ರಸದೊಳಗಡೆ ಬೆಂಡೆಕಾಯಿ ಹಾಕಿಬಿಟ್ರೆ ರಸ ಹಂಗೆ ರೆಡಿ ಆಗೋಗುತ್ತೆ ನೋಡಿ ರಸ ಚೆನ್ನಾಗಿ ಕುದಿತಾ ಇದೆ ನೋಡಿ ಎಷ್ಟು ಮಂದಗಾಯಿತು ಈ ಬೆಂಡೆಕಾಯಿ ಹಾಕಾದಮೇಲೆ ಹದ ಗೊತ್ತಾಗುತ್ತೆ ನೋಡಿ ಈ ಬೆಂಡೆಕಾಯಿನ ಈ ರಸದೊಳಗಡೆ ಹಾಕ್ತಾ ಇದ್ದೀನಿ ಇದು ಕೂಡ ಮುಕ್ಕಾಲು ವಾಸಿ ಹುರಿದಾಗಲೇ ಬೆಂದಿರುತ್ತೆ ಈ ರಸದೊಳಗಡೆ ಇನ್ನೊಂದು ಕಾಲು ವಾಸಿ ಬೇಯಬೇಕು ಈಗ ಇನ್ನೂ ಒಂದು ಸ್ವಲ್ಪ ನೀರಿಡಿಸುತ್ತೆ ಏಕೆಂದರೆ ಮತ್ತೆ ಕುದಿಸ್ಬೇಕಲ್ಲ ಆದ್ದರಿಂದ ಇಲ್ಲಾಂದರೆ ತಳ ಹಿಡಿದೋಗುತ್ತೆ ನೆಕ್ಸ್ಟು ಕುದಿಸಾದ್ಮೇಲೆ ಮತ್ತೆ ಅದೇ ಹದಕ್ಕೆ ಬಂದ್ಬಿಡುತ್ತೆ ನೋಡಿ ಇವಾಗ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಆದ್ದರಿಂದ ತಳ ಹಿಡಿಯೋದಿಲ್ಲ ಈಗ ಮುಚ್ಚಿ ಬೇಯಿಸೋಣಂತೆ ಒಂದೆರಡು ನಿಮಿಷ ಹಾಗೆ ಕುದೀಲಿ ಆನಂತರ ಮತ್ತೆ ಕೈಯಾಡಿ ಇನ್ನೊಂದು ನಿಮಿಷ ಬೇಯಿಸೋಣಂತೆ
ನೋಡಿ ಎಲ್ಲ ಕಡೆ ಕುದಿತಾ ಇದೆ ಈಗ ಕೈ ಆಡಣ ನೋಡಿ ತಳ ಏನು ಹತ್ತಿಲ್ಲ ಇನ್ಮೇಲಿಂದ ಓಪನ್ ಆಗಿ ಕುದಿಸ್ಕೊಳ್ಳೋಣ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಜೋರುರು ಮಾಡಿದಿನಿ ಇವಾಗ ಚೆನ್ನಾಗಿ ಕುದಿನಿ ರಸವಾಂಗಿ ರೆಡಿ ಆಗುತ್ತೆ ಉಪ್ಪು ನೋಡ್ಕೊಬಹುದು ನೀವು ಉಪ್ಪು ಎಲ್ಲ ಹದವಾಗಿದೆ ಸಕ್ಕತ್ತಾಗಿದೆ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನಾನು ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇನ್ನ ಸ್ವಲ್ಪ ಕುದ್ದು ಇನ್ನ ಸ್ವಲ್ಪ ಬಂಟಾಗಬೇಕು ಮತ್ತೆ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನು ಗಟ್ಟಿ ಆದಂಗ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರಸವಾಂಗಿ ರೆಡಿ ಆಯ್ತು ನೋಡಿ ಈಗ ಹದವಾಗಾಯ್ತು ರಸವಾಂಗಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಸಕ್ಕತ್ತಾಗಿರುವಂತ ರಸವಾಂಗಿ ರಸವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೋಸ್ಕರ ಚಪಾತಿ ಕೂಡ ರೆಡಿ ಇದೆ ಈಗ ರಸವಾಂಗಿ ಜೊತೆ ಚಪಾತಿ ತಿನ್ನಬೇಕು ಸಕ್ಕತ್ತಾಗಿದೆ ನೋಡಿ ಏನು ಫೈನ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್